ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತೊಂದು ಸ್ಪೆಷಲ್ ವಿಡಿಯೋದಲ್ಲಿ ಒಂದು ಇಂಟರ್ನ್ಯಾಷನಲ್ ಬೆಲ್ಜಿಯಂ ಬಿಯರ್ನ ರಿವ್ಯೂ ಮಾಡ್ತಾ ಇದ್ದೀನಿ, ಅದೇ ಬುಹು. ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಬುಹು ಸ್ಟ್ರಾಂಗ್ ಬಿಯರ್ನ ರಿವ್ಯೂ ಮಾಡಿದ್ದೆ, ಬುಹು ವೀಟ್ ಬಿಯರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಇದ್ರ ಟೇಸ್ಟ್ ಹೇಗಿದೆ, ಇದ್ರ ಪ್ರೈಸ್ ಎಷ್ಟು ಅಂತ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಪ್ರೀವಿಯಸ್ ವಿಡಿಯೋದಲ್ಲೇ ನಾನು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೆ ಬುಹು ಬಗ್ಗೆ. ಬುಹು ಇದೊಂದು ಬೆಲ್ಜಿಯಂ ಬಿಯರು, ಹಾಗೆ ಇದರಲ್ಲಿ ಯೂಸ್ ಮಾಡಿರೋ ಅವಲು ಒಂದು ಯುರೇಷಿಯನ್ ಅವಲು. ಏನಪ್ಪ ಸ್ಪೆಷಾಲಿಟಿ ಅಂದರೆ ಇದು 360 ಡಿಗ್ರಿ ತಿರುಗುತ್ತೆ, ಹಾಗೆ ಅದನ್ನೇ ಇವರ ಕಂಪ್ನಿ ಲೋಗೋ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅವರ ಕ್ಯಾನ್ ಮೇಲೆ ಕೂಡ ಹಾಕ್ಕೊಂಡಿದ್ದಾರೆ ನೋಡಿ, ಇದೇ ಯುರೇಷಿಯನ್ ಅವಲು. ಬಟ್ ಇದೊಂದು ಯುನೀಕ್ ಅಂತಲೇ ಹೇಳ್ಬೋದು ಬೆಲ್ಜಿಯಂ ಬಿಯರು. ಇದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿರೋದ್ರಿಂದ ಇಂಡಿಯಾದಲ್ಲಿ ತುಂಬಾ ಕಾಸ್ಟ್ ಜಾಸ್ತಿ ಕೂಡ ಆಗುತ್ತೆ. ಈ 500 ml ಕ್ಯಾನು ನಿಮಗೆ ಆಲ್ಮೋಸ್ಟ್ 250 ರುಪೀಸ್ ಆಗುತ್ತೆ. ಯಾಕೆ ಅಂದರೆ ಇದೊಂದು ಇಂಪೋರ್ಟೆಡ್ ಬೆಲ್ಜಿಯಂ ಬಿಯರ್ ಆಗಿರೋದ್ರಿಂದ. ಬನ್ನಿ, ಇದರ ಟೇಸ್ಟ್ ಹೇಗಿದೆ, ತಗೋಬೋದಾ ತಗೋಬಾರ್ದಾ ಅಂತ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಟೇಸ್ಟಿಂಗಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಹಾಗೆ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಕೂಡ ಹೇಳ್ಬಿಡೋಣ. ಆಲ್ಕೋಹಾಲ್ ಪರ್ಸೆಂಟೇಜ್ ಎಷ್ಟಪ್ಪ ಅಂದರೆ 4.9% ಕೊಟ್ಟಿದ್ದಾನೆ. ಇದರಲ್ಲಿ ಏನೇನಪ್ಪ ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದಾರೆ ಅಂದರೆ ವಾಟರ್, ಮಾಲ್ಟೆಡ್ ಬಾರ್ಲಿ, ವೀಟ್, ಓಟ್ಸ್, ಆಮೇಲೆ ಕೊರಿಯಾಂಡರು, ಆರೆಂಜ್ ಪೀಲ್ ಆಫು, ಈಸ್ಟ್, ಬೆಸ್ಟ್ ಬಿಫೋರ್ 15 ಮಂತ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದೊಂದು ವಿಟ್ ಬಿಯರ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಕೊರಿಯಾಂಡರು, ಆರೆಂಜ್ ಪೀಲ್ ಆಫು ಇದೆಲ್ಲ ಯೂಸ್ ಮಾಡೇ ಮಾಡ್ತಾರೆ. ಯುನೀಕ್ ಟೇಸ್ಟ್ ಇರುತ್ತೆ ಈ ಬಿಯರ್ಗಳಲ್ಲಿ. ಬನ್ನಿ, ಓಪನ್ ಮಾಡಿ ಟೇಸ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ನೋಡ್ಬೋದು ಕಲರು ಒಂಥರ ಮಿಸ್ಟ್ ಎಲ್ಲೋಯಿಶ್ ಕಲರ್ ಇದೆ. ಹಾಗೆ ಇದರೊಳಗಡೆ ಏನೇನೋ ಓಡಾಡ್ತಾ ಇತ್ತಲ್ಲಪ್ಪ, ಇದೇನು ಓಡಾಡ್ತಿಲ್ಲ, ಇದರಲ್ಲಿ ಒಂದು ಪಾರ್ಟಿಕಲ್ಸ್ ಇದೆ, ಅದೇ ಈಸ್ಟ್ ಪಾರ್ಟಿಕಲ್ಸು. ಇದನ್ನು ಕ್ಯಾನ್ ಮಾಡಿ ಪ್ಯಾಕೇಜ್ ಮಾಡಿ ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಸೊ ಎಕ್ಸ್ಪೋರ್ಟ್ ಆಗೋ ಟೈಮಲ್ಲೇ ಈ ಬಿಯರು ಮೆಚ್ಯೂರ್ ಆಗುತ್ತೆ. ಹಾಗಾಗಿ ಕ್ಯಾನ್ ಮಾಡ್ಬೇಕಾದ್ರೆ ಈಸ್ಟ್ನ ಕೂಡ ಹಾಕಿ ಇದನ್ನು ಕ್ಯಾನಿಂಗ್ ಮಾಡ್ತಾರೆ. ಹಾಗಾಗಿ ಇದರಲ್ಲಿ ನೀವು ನೋಡ್ಬೋದು ಈಸ್ಟ್ ಪಾರ್ಟಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ. ಇದೇನು ಹಾರ್ಮ್ ಏನಾಗಲ್ಲ, ಇದೆಲ್ಲ ಎಡಿಬಲ್ ಈಸ್ಟೇ ಆಗಿರುತ್ತೆ. ಹಾಗಿದ್ರೆ ಸ್ಮೆಲ್ ನೋಡೋಣ ಹೇಗಿದೆ ಅಂತ. ಸ್ಮೆಲ್ ಮಾಡಿದಾಗ ನಿಮ್ಗೆ ಆಬ್ವಿಯಸ್ಲಿ ಆ ಕೊರಿಯಾಂಡರ್ ಸ್ಮೆಲ್ ಅಂತೂ ಎದ್ದೆದ್ದು ಬರುತ್ತೆ. ಹಾಗೆ ಒಂಥರ ಆರೆಂಜ್ ಸ್ಮೆಲ್ ಬರುತ್ತಲ್ಲ ಅದು ಕೂಡ ಇದೆ. ಸ್ಲೈಟಾಗಿ ಲೆಮನ್ ಹಿಂಟ್ ಕೂಡ ಇದೆ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ತೀನಿ. ಟೇಸ್ಟ್ ಮಾಡಿದಾಗ ನಿಮಗೆ ಆರೆಂಜ್ ಟೇಸ್ಟಿಂಗ್ ಇದೆ, ಕೊರಿಯಾಂಡರ್ ಸ್ಲೈಟ್ ಬಿಟ್ಟರ್ನೆಸ್ ಇದೆ. ಒಂದು ಓಕೆ ಅಂತಲೇ ಹೇಳ್ಬೋದು. ತುಂಬ ಜನ ಇಷ್ಟಪಡೋದಿಲ್ಲ ಈ ಥರ ಬಿಯರಲ್ಲಿ ಈಸ್ಟ್ ಪಾರ್ಟಿಕಲ್ಸ್ ಎಲ್ಲ ಇದ್ದರೆ. ನಾನು ಒಂದು ಇಂಟರ್ನ್ಯಾಷನಲ್ ಬಿಯರ್ ಅಲ್ವಾ, ನಿಮಗೂ ಕೂಡ ಒಂದು ಇಂಟ್ರೊಡ್ಯೂಸ್ ಮಾಡಿದಾಗ ಆಗುತ್ತೆ. ಟೇಸ್ಟ್ ನೋಡಲಿಕ್ಕೆ ಅಂಥೇಳಿ ಈ ಬಿಯರ್ನ ತಂದಿದ್ದು. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಈ ಬಿಯರ್ ಇಲ್ಲ, ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಪ್ಪ. ತುಂಬ ಜನ ಇಷ್ಟಪಟ್ಟು ಕುಡಿಯೋರು ಅವ್ರ ದೇಶದವರೇ, ನಮ್ಮ ದೇಶದವ್ರು ಯಾರೂ ಇದನ್ನು ತೊಗೊಂಡು ಕುಡಿಯೋಕ್ಕೆ ಹೋಗಲ್ಲ. ಯಾಕೆಂದರೆ ನಂದಂತೂ ಫ್ರ್ಯಾಂಕ್ ರಿವ್ಯೂನಪ್ಪ, ಇದು ನಾನೇ ಪರ್ಚೇಸ್ ಮಾಡಿ ತೊಗೊಂಬಂದು ರಿವ್ಯೂ ಮಾಡ್ತಿರೋದ್ರಿಂದ ಇದು ಒಂದು ಫ್ರ್ಯಾಂಕ್ ರಿವ್ಯೂನೇ ಆಗಿದೆ. ಬಟ್ ಇದನ್ನು ಪ್ಯೂರಿಫೈ ಮಾಡಿ ಮಾಡಿದ್ರೆ ಚೆನ್ನಾಗಿರುತ್ತೇನೋ ಗೊತ್ತಿಲ್ಲ. 250 ರೂಪಾಯಿ ಕೊಟ್ಟು ಕುಡಿಯೋಂಥ ಬಿಯರ್ ಏನಲ್ಲ, ನಿಮ್ಮಿಷ್ಟ, ನೀವು ತೊಗೊಂಡು ಕುಡಿಬೋದು. ನಿಮ್ಮ ದುಡ್ಡು ಉಳ್ಸೋಕ್ಕೇನಪ್ಪ ಈ ವಿಡಿಯೋ ಎಲ್ಲ ಇನ್ಫಾರ್ಮೇಟಿವ್ ಆಗಿರೋದು, ಯಾಕೆ ಅಂದರೆ ಸುಮ್ಮನೆ ನೀವು ಕೂಡ ದುಡ್ಡು ಹಾಳು ಮಾಡ್ಕೋತೀರಾ ತೊಗೊಂಡು, ಏ ಅದು ಚೆನ್ನಾಗಿದೆ ಅಂತ ಹೇಳಿದ್ದಾರೆ ತೊಗೊಳ್ಳೋಣ ಅನ್ನೋ ಥರನೇ ನಿಮ್ಮ ಮನಸ್ಸಲ್ಲಿರುತ್ತೆ. ಬಟ್ ನಾನೇ ಹೇಳ್ತಾ ಇದ್ದೀನಲ್ಲ ಬಿಯರ್ ಚೆನ್ನಾಗಿಲ್ಲ, ಇದ್ರ ಬದಲು ನಮ್ಮ ಕಿಂಗ್ ಫಿಶರಲ್ಲೇ ವೀಟ್ ಬಿಯರ್ ಇದೆಯಲ್ಲ ಅದೇ ಸೂಪರ್ ಆಗಿದೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ನನ್ನ ಪ್ರಿಫರೆನ್ಸು ಬೇಡ ಅಂತ ಹೇಳ್ತೀನಿ ಹೊಸದಾಗಿ ತಗೊಳ್ಳೋರಿಗೆ. ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಬುಹು ವಿಟ್ ಬಿಯರ್? ಇದೊಂದು ಇಂಟರ್ನ್ಯಾಷನಲ್ ಬೆಲ್ಜಿಯಂ ಬಿಯರ್ ಆದ್ರೂ ಟೇಸ್ಟಲ್ಲಿ ಓಕೆ ಓಕೆ. ಇಂಡಿಯನ್ ಪ್ಯಾಲೆಟ್ಸಿಗೆಲ್ಲ ಇದು ಟೇಸ್ಟಿಂಗೆಲ್ಲ ಇಷ್ಟ ಆಗಲ್ಲ, ಇಷ್ಟೊಂದು ದುಡ್ಡು ಕೊಟ್ಟು ತೊಗೊಳ್ಳೋ ಬದಲು ನಮ್ಮ ಇಂಡಿಯನ್ ಬ್ರ್ಯಾಂಡ್ಸ್ ಇದೆಯಪ್ಪ, ಕಿಂಗ್ ಫಿಶರಲ್ಲೇ ಇಲ್ಲ ಬೇರೆ ಬ್ರ್ಯಾಂಡ್ಗಳಲ್ಲಿ ವಿಟ್ ಬಿಯರ್ಗಳು ಎಷ್ಟಿಲ್ಲ ಅದನ್ನೇ ತೊಗೋಬೋದಪ್ಪ, ಯಾಕೆ ಸುಮ್ಮನೆ ಅಷ್ಟೊಂದು ದುಡ್ಡು ಕೊಟ್ಟು ಈ ಥರ ವರ್ಷ ಬಿಯರ್ನ ಕುಡಿಯೋದಾ, ಬೇಡವೇ ಬೇಡ.
ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಹಾಗೆ ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡ್ರಪ್ಪ, ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಫ್ರೀನಪ್ಪ, ಏನು ದುಡ್ಡೇನಿಲ್ಲ ಅದಕ್ಕೆ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ.